ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕಾಳಿಂಜ ಗಿಡದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಫ್ರೆಂಡ್ಸ್. ಈ ಗಿಡನ ಯಾವ ಥರ ಕೇರ್ ಮಾಡೋದು ಮತ್ತು ಹೂ ಬಿಡಲು ಯಾವ ಥರ ಗೊಬ್ಬರ ಹಾಕಬೇಕು ಅಂತ ವಿಡಿಯೋ ವಿಡಿಯೋ ನೋಡೋಕ್ಕೂ ಮೊದಲು ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕುವ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ನೋಡುವ. ಈ ಕಲ್ಯಾಂಚೋ ಗಿಡನ ಬೇರೆ ಬೇರೆ ರೀತಿಯ ಹೆಸರುಗಳಿಂದ ಕರೀತಾರೆ. ಕಲ್ಯಾಂಚೋ, ಕೆಲ್ಯಾನ್ಕೋ ಮತ್ತು ಕೆಲ್ಯಾಂಜಿಯೋ ಅಂತ. ನಮ್ಮ ಕಡೆ ಇದನ್ನು ಕಲ್ಯಾಂಚೋ ಅಂತ ಕರೀತಾರೆ. ನಮ್ಮ ಕಣ್ಣಿಗೂ ಮನಸ್ಸಿಗೂ ಆನಂದ ನೀಡುವಂಥ ಗಿಡ ಫ್ರೆಂಡ್ಸ್ ಈ ಕಲ್ಯಾಂಜೋ. ಈ ಕಲ್ಯಾಂಜೋ ಗಿಡ ಬೆಳೆಸಿದವರಿಗೆ ಗೊತ್ತಿರುತ್ತೆ ಹೂ ಬಿಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಗಿಡದಲ್ಲಿ ಹೂ ಆದರೆ ಒಂದು 2-3 ತಿಂಗಳ ಗಂಟನಾದರೂ ಇರುತ್ತೆ, ಬೇಗ ಬಾಡೋದಿಲ್ಲ. ಆಮೇಲೆ ಇದೊಂದು ಸೀಸ್ನಲ್ ಫ್ಲವರು. ನವಂಬರಿಂದ ಹೂ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಮೇ ಎಂಡ್ ತನಕನೂ ಇರುತ್ತೆ ಗಿಡದಲ್ಲಿ. ಆಮೇಲೆ ನಾವು ಸ್ವಲ್ಪ ಕೇರ್ ಮಾಡಿದರೆ ಈ ಗಿಡನ ಮತ್ತೆ ಪುನಃ ಹೂವಾಗುತ್ತೆ ಗಿಡದಲ್ಲಿ. ಆದರೆ ತುಂಬ ಆಗಲ್ಲ, ಬಂಚಿ ಬಂಚಾಗಿ ದೂರ ದೂರದಲ್ಲಿ ಹೂವಿರುತ್ತೆ ಅಷ್ಟೇ. ಈಗ ನೀವು ನರ್ಸರಿಗೆ ಹೋದರೆ ಇದರದ್ದು ವೆರೈಟಿ ವೆರೈಟಿ ಕಲರ್ಸ್ ಮತ್ತು ವೆರೈಟಿ ವೆರೈಟಿ ಹೂಗಳನ್ನ ನೋಡ್ಬೋದು. ಇದರಲ್ಲಿ ಎರಡು ಥರದ ಹೂವಿರುತ್ತೆ ಫ್ರೆಂಡ್ಸ್, ಒಂದು ಡಬಲ್ ಪೆಟಲ್ ಮತ್ತು ಸಿಂಗಲ್ ಪೆಟಲ್ದು. ಈ ಹೈಬ್ರಿಡಲ್ಲಿ ಡಬಲ್ ಪೆಟಲ್ ಹೂವಾಗುತ್ತೆ, ಲೋಕಲ್ ಗಿಡದಲ್ಲಿ ಸಿಂಗಲ್ ಪೆಟಲಲ್ಲಿ ಆಗುತ್ತೆ. ಇದೊಂದು ಸಕ್ಯುಲೆಂಟ್ ಜಾತಿಗೆ ಸೇರಿದ ಗಿಡ ಆಗಿರೋದ್ರಿಂದ ಇದರ ಎಲೆ ಮತ್ತು ಇದರ ದಂಟುಗಳಲ್ಲೆಲ್ಲ ನೀರಿರುತ್ತೆ. ಆದ್ದರಿಂದ ನಾವು ಈ ಗಿಡಗಳಿಗೆ ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ಡ್ರೈ ಆಗಿದ್ಮೇಲೇ ಹಾಕಿದರೆ ಸಾಕು. ತುಂಬ ನೀರಾದರೆ ಈ ಗಿಡ ಕೊಳ್ತೋಗ್ಬಿಡುತ್ತೆ. ನೋಡಿ, ಈ ಗಿಡದಲ್ಲೆಲ್ಲ ಮೊಗ್ಗಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದು ವೈಟ್ ಕಲರ್ದು ಡಬಲ್ ಪೆಟಲ್ದು ಹೂವು. ಹೂವಾದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೂವಾಗಿ. ಇದು ನೋಡಿ ಸಿಂಗಲ್ ಪೆಟಲ್ದು, ಇದು ಲೋಕಲ್ ಗಿಡ. ಇದು ಅಷ್ಟೇ, ಗಿಡ ತುಂಬ ಮೊಗ್ಗಾಗಿದೆ. ಈ ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಮೊಗ್ಗಾಗ್ತಾ ಇದೆ. ಆಮೇಲೆ ಇದನ್ನು ನೋಡಿ, ಈ ಥರ ಒಂದು ಎಲೆಯಿಂದ ಕೂಡ ನೆಡ್ಬೋದು ಈ ಗಿಡನ. ಈ ಎಲೆನ ಈ ಥರ ಮಣ್ಣಲ್ಲಿ ಹಾಕಿಟ್ಟರೆ ಸ್ವಲ್ಪ ದಿನದಲ್ಲೇ ಬೆಳೆದು ಈ ಥರ ಗಿಡ ಆಗುತ್ತೆ ಫ್ರೆಂಡ್ಸ್. ಇದೊಂದು ದೊಡ್ಡ ಗಿಡದ ಕಟ್ಟಿಂಗ್ಸ್ ಫ್ರೆಂಡ್ಸ್. ದೊಡ್ಡ ಎರಡು ಗಿಡಗಳು ಕೊಳ್ತೋಗ್ಬಿಡ್ತು ಮಳೆಗಾಲದಲ್ಲಿ. ಅದರ ಕಟ್ಟಿಂಗ್ಸನ್ನ ತೆಗೆದುಬಿಟ್ಟು ಮರಳಲ್ಲಿ ನೆಟ್ಟಿದ್ದೆ. ಇವಾಗ ಅದನ್ನೆಲ್ಲ ತೆಗೆದು ಈ ಥರ ಪಾಟಲ್ಲಿ ನೆಟ್ಟಿಟ್ಟಿದ್ದೇನೆ ಮಣ್ಣಲ್ಲಿ. ಈ ಥರ ನೆಡೋದ್ರಿಂದ ಹೂವಾಗುವಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಖುಷಿಯಾಗಿ ಪಾಟ್ ತುಂಬ ಹೂವಿರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಈ ಗಿಡಗಳಿಗೆ ಯಾವುದಾದ್ರೊಂದು ಪೆಸ್ಟಿಸೈಡ್ನ ಸ್ಪ್ರೇ ಮಾಡಬೇಕು. ಯಾಕಂದರೆ ಇದ್ರದ್ದು ಎಲೆ ಒಳಗೆ ಒಂದು ಹುಳ ಬಂದುಬಿಟ್ಟು ಈ ಗಿಡಗಳನ್ನೆಲ್ಲ ತಿಂದು ಮುಗಿಸ್ಬಿಡ್ತದೆ. ಆದ್ದರಿಂದ ಒಂದು 15 ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಈ ಗಿಡ ಉಳಿಯಲ್ಲ ನಮಗೆ. ನಾನಿಲ್ಲಿ ಈ ಗಿಡಕ್ಕೆ ಸ್ಪ್ರೇ ಮಾಡಲಿಕ್ಕೆ ಅಂತ NPK ತಗೊಂಡಿದ್ದೇನೆ. NPK 19 19 19, ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದೇನೆ. ಗೊಬ್ಬರದ ಅಂಗಡಿಗಳಲ್ಲೂ ಕೂಡ ಇದು ಸಿಗುತ್ತೆ. ನಾನು ಯಾವಾಗಲೂ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದು ಕಡಿಮೆ. ಯಾವಾಗಾದರೂ ಒಂದೊಂದ್ಸಲ ಯೂಸ್ ಮಾಡ್ತೀನಿ ಅಷ್ಟೇ, ಒಂದು 3 ತಿಂಗಳಿಗೆ ಒಂದ್ಸಲ ಹಾಗೆ. ಇವಾಗ ನಾನಿಲ್ಲಿ 1 ಲೀಟರ್ ನೀರಿಗೆ ಇದನ್ನು ಒಂದು 1/2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೇನೆ. ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಹಾಕ್ಬಾರ್ದು, ಗಿಡಗಳು ಸತ್ತೋಗ್ಬಿಡುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗೆಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಿದ್ದೇನೆ ಫ್ರೆಂಡ್ಸ್. ಮಣ್ಣಿಗೂ ಕೂಡ ಸ್ಪ್ರೇ ಮಾಡ್ಕೋಬೋದು, ಏನಾಗೋದಿಲ್ಲ. ಎಲ್ಲ ಭಾಗಗಳಿಗೂ ಸಿಗುವಂತೆ ಸ್ಪ್ರೇ ಮಾಡಬೇಕು. ತಿಂಗಳು ತಿಂಗಳು ಇದನ್ನೇ ಸ್ಪ್ರೇ ಮಾಡ್ತಾ ಇರಬಾರ್ದು ಫ್ರೆಂಡ್ಸ್. 3 ತಿಂಗಳಿಗೂ ಒಂದು 2 ತಿಂಗಳಿಗೆ ಒಂದ್ಸಲ ಹೊಡೆದ್ರೆ ಸಾಕು ಈ ಥರ. ಯಾಕಂದರೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡೋದ್ರಿಂದ ಗಿಡದಲ್ಲಿ ಹೂ ಚೆನ್ನಾಗಿ ಬಿಡುತ್ತೆ, ಆದರೆ ಗಿಡಗಳಷ್ಟು ಬಾಳಿಕೆ ಇರೋದಿಲ್ಲ. ಒಂದು 5 ವರ್ಷ ಬದುಕೋ ಗಿಡ ಒಂದು 2 ವರ್ಷಕ್ಕೇ ಸತ್ತೋಗ್ಬಿಡುತ್ತೆ. ಈ ಗಿಡದಲ್ಲಿ ಹೂವಾದ ಮೇಲೆ ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೇನೆ ಫ್ರೆಂಡ್ಸ್.
ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಗಾರ್ಡನಿಂಗ್ ಇಷ್ಟಪಡೋರು ಯಾರಾದರೂ ನನ್ನ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.